ಸಾಂಸ್ಕೃತಿಕ ನಗರಿ ಮೈಸೂರಿನಿಂದ ಸರಿಸುಮಾರು 75 ಕಿಲೋಮೀಟರ್ ದೂರದಲ್ಲಿರುವ ಬಂಡೀಪುರ ರಾಷ್ಟ್ರೀಯ ದಟ್ಟಾರಣ್ಯದ ಗಿರಿಶ್ರೇಣಿಗಳ ನಡುವೆ ಒಂದು ಸುಂದರ ಹಾಗೂ ಪವಿತ್ರ ಪುಣ್ಯಕ್ಷೇತ್ರವಿದೆ. ಅದುವೇ ಗೋಪಾಲಸ್ವಾಮಿ ಬೆಟ್ಟ. ಸಮುದ್ರ ಮಟ್ಟದಿಂದ 1450 ಮೀಟರ್ ಎತ್ತರದಲ್ಲಿರುವ ಗೋಪಾಲಸ್ವಾಮಿ ಬೆಟ್ಟವನ್ನು ವರ್ಷದ ಬಹುತೇಕ ಸಮಯ ದಟ್ಟವಾದ ಮಂಜು ಆವರಿಸುವುದರಿಂದ ಇದಕ್ಕೆ ಹಿಮವದ್ ಗೋಪಾಲಸ್ವಾಮಿ ಬೆಟ್ಟವೆಂದೂ ಕರೆಯಲಾಗುತ್ತದೆ. ಗೋಪಾಲಸ್ವಾಮಿ ಬೆಟ್ಟದ ಮೇಲೆ ಶ್ರೀಕೃಷ್ಣನ ಅವತಾರಗಳಲ್ಲಿ ಒಂದಾದ ವೇಣುಗೋಪಾಲ ಸ್ವಾಮಿಗೆ ಸಮರ್ಪಿತವಾದ ಪ್ರಸಿದ್ಧ ಪುರಾತನ ದೇವಾಲಯವೊಂದಿದೆ. ಈ ದೇವಾಲಯವನ್ನು ಕ್ರಿಸ್ತಶಕ 1315 ಚೋಳ ರಾಜವಂಶದ ಸಾಂಪ್ರದಾಯಿಕ ಶೈಲಿಯಲ್ಲಿ ನಿರ್ಮಿಸಲಾಗಿದೆ. ಮನವರ ಕೊಳ ತುಂಬ ಪಲ್ಕಪ್ಪಾಲಿಗೆಯ ಸ್ವಾಮಿ ಬನ್ನಿ ಪಾಡಾಲಿಗೆಯ ಬನ್ನಿಯ ಅಯ್ಯ ರಾತ್ರಿಗೂ ಸವಾರಿ ಮಾಡತಕ್ಕ ಒಳಕೆಂದು ಕುದುರೆ ಓಡುಗಪ್ಪಾಲಿಗೆಯ ಸ್ವಾಮಿ ಬನ್ನಿ. ನನ್ನ ಹೆಸರು ಗೋಪಾಲಕೃಷ್ಣ ಭಟ್ರು, ಗೋಪಿಸ್ವಾಮಿ ಅಂತ ಕರೀತಾರೆ. ನಾನು ಸುಮಾರು 34 ವರ್ಷದಿಂದ ಕೃಷ್ಣನ ಸೇವೆ ಮಾಡ್ತಾಯಿದ್ದೀನಿ. ಮೊದಲು 10 ವರ್ಷ ನಡ್ಕೊಂಡು ಬಂದು ಸೇವೆ ಮಾಡಿದೆ, ಇವಾಗ ವಾಹನದಲ್ಲಿ ಬಂದು ಕೃಷ್ಣನ ಪರಮಾತ್ಮ ಸೇವೆ ಮಾಡ್ತಾಯಿದ್ದೀನಿ. ಇದು ಹಿಮವದ್ ಗೋಪಾಲಸ್ವಾಮಿ ಬೆಟ್ಟ, ದಕ್ಷಿಣ ಗೋವರ್ಧನಗಿರಿ, ಕರ್ನಾಟಕ ರಾಜ್ಯದಲ್ಲೇ ತುಂಬ ಹೆಸರುವಾಸಿಯಾದ ಪುಣ್ಯಕ್ಷೇತ್ರ ದಕ್ಷಿಣ ಗೋವರ್ಧನಗಿರಿ ಕ್ಷೇತ್ರ. ಇದು ಅಗಸ್ತ್ಯ ಮಹರ್ಷಿಗಳ ಪ್ರತಿಷ್ಠಾಪನೆ ಆಯಿತು. ಇದಕ್ಕೆ ಇನ್ನೊಂದು ಹೆಸರು ವಿಂಧ್ಯಾಚಲ ಪರ್ವತ ಅಂತ. ವಿಂಧ್ಯಾಚಲ ಪರ್ವತನಿಗೂ ಮೇರೂರಾಜ ಪರ್ವತನಿಗೂ ನಾನೆಚ್ಚು ತಾನೆಚ್ಚು ಅಂತ ಪೈಪೋಟಿ ಬಂತು. ತತ್ಸಂದರ್ಭದಲ್ಲಿ ಉತ್ತರದಲ್ಲಿ ಗಿರಿಜಾ ವಿವಾಹ ನಿಶ್ಚಯ ಆಯಿತು. ಆ ಸಂದರ್ಭದಲ್ಲಿ ಗುಂಡ್ಲುಪೇಟೆ ಬರೀ 2000 ಅಡಿ, ಅಲ್ಲಿಂದ ಇಲ್ಲಿ 9 ಮೈಲಿ ದೂರದಲ್ಲಿರೋದು 4769 ಅಡಿ ಎತ್ತರದಂತ ಇದೆ, ಬಹುದಾಕಾರ ಬೆಳೀತಾ ಇದೆ. ಇದು ಏನು ಮಾಡೋದಪ್ಪ, ಇಲ್ಲಿಂದ ಮುಂದಕ್ಕೆ ಗಾಳಿ ಬೆಳಕು ತೊಂದರೆ ಆಗುತ್ತಲ್ಲ ಅಂತ ಸಪ್ತಋಷಿಗಳು ಯೋಚನೆ ಮಾಡಿ ಅದರಲ್ಲಿ ಮುಖ್ಯವಾಗಿ ಅಗಸ್ತ್ಯ ಮಹರ್ಷಿಗಳನ್ನ ಇಡ್ತಾರೆ. ಅಗಸ್ತ್ಯರನ್ನ ಯಾಕೆ ಇಡ್ತಾರೆ ಅಂತ ಹೇಳಿದ್ರೆ ವಿಂಧ್ಯಾಚಲನ ಗುರುಗಳು ಅಗಸ್ತ್ಯರು, ಆದ್ದರಿಂದ ಅಗಸ್ತ್ಯರನ್ನ ಇಡ್ತಾರೆ. ಅಗಸ್ತ್ಯರು ಇದಕ್ಕೆ ಸಮಂಜಸವಾದ ಪುರುಷ ಯಾರಪ್ಪ ಅಂತ ಯೋಚನೆ ಮಾಡಿ ಇದಕ್ಕೆ ಸಮಂಜಸವಾದ ಪುರುಷ ಕೃಷ್ಣ ಪರಮಾತ್ಮ ಅಂತ ಕೃಷ್ಣ ಪರಮಾತ್ಮನ ಹತ್ರ ಮೊರೆ ಹೋಗ್ತಾರೆ. ಮೊರೆ ಹೋದಾಗ ಸ್ವಾಮಿಯವರು 3 ಷರತ್ತುಗಳನ್ನ ಹಾಕ್ತಾರೆ. ಒಂದೇನು ಅಂದರೆ ನಾನು ಸಕುಟುಂಬವಾಗಿ ಬಂದು ನೆಲೆಸಬೇಕು ಅಂತ. ಈಗ ಈ ಒಂದು ಒಳಗಡೆ ಹೋಗಿದ್ದೀವಿ, ದರ್ಶನ ಮಾಡಿದ್ರೆ ಸಕುಟುಂಬವಾಗಿದೆ. ಒಂದೇ ಶಿಲೆಯಲ್ಲಿ ರುಕ್ಮಿಣಿ, ಸತ್ಯಭಾಮ, ಗೋವುಗಳು, ಗೋಪಿಕಾಸ್ತ್ರೀಯರು ಸುರಹೊನ್ನೆ ಮರದ ಕೆಳಗಡೆ ವೇಣು ನುಡಿಸ್ತಾ ಇರ್ತಕ್ಕಂತಹ ಮೂರ್ತಿ ಏಕಶಿಲಾ ಮೂರ್ತಿ. ಎರಡನೇದು ನಾನು ಉತ್ತರದಿಂದ ಬರ್ತಾ ಇದ್ದೀನಪ್ಪ, ನನಗೆ ಯಾವಾಗಲೂ ನಾನು ಹಿಮದಿಂದ ಕೂಡಿರಬೇಕು ಅಂತಾರೆ ನೋಡಿ. ಎಂಥ ಬೇಸಿಗೆ ಕಾಲ, ವರ್ಷದ 365 ದಿವಸ ಪೂರ್ತಿನೂ ದೇವರ ಶಿರೋಭಾಗದಲ್ಲಿ ದ್ವಾರದಲ್ಲಿ ಒಂದು ಹನಿ ಹಿಮ ಇದ್ದೇ ಇರುತ್ತೆ. ದೇವಸ್ಥಾನದೊಳಗೆ ಯಾವಾಗಲೂ ತಣ್ಣನ ವಾತಾವರಣ ಇರುತ್ತೆ. ಅದಕ್ಕೆ ಅವ್ರನ್ನ ಹಿಮವದ್ ವಿಮಾನ ಹೊದ್ಕೊಂಡ್ರು ಗೋಪಾಲ ಅಂತ, ಹಿಮವದ್ ಗೋಪಾಲ ಅಂತ ಕರೆಯೋದು. ಮೂರನೇ ಷರತ್ತೇನು ಅಂದರೆ, ನಾನು ಪ್ರತಿನಿತ್ಯ ನನಗೆ ಸಪ್ತಋಷಿಗಳ ಪೂಜೆ ಆಗಬೇಕು ಅಂತ. ಈ ದೇವಾಲಯದ ಗರ್ಭಗುಡಿಯಲ್ಲಿ ಭಗವಾನ್ ಕೃಷ್ಣ ನೃತ್ಯದ ಭಂಗಿಯಲ್ಲಿ ನಿಂತು ತನ್ನ ಕೈಯಲ್ಲಿ ಕೊಳಲು ನುಡಿಸುವ ಮೂಲ ವಿಗ್ರಹವಿದೆ. ಒಂದೇ ಕೃಷ್ಣಶಿಲೆಯಲ್ಲಿ ಸಕುಟುಂಬವಾಗಿ ಅಂದರೆ ರುಕ್ಮಿಣಿ, ಸತ್ಯಭಾಮ, ಗೋವುಗಳು, ಗೋಪಿಕಾ ಸ್ತ್ರೀಯರು, ಕೃಷ್ಣನ ಸ್ನೇಹಿತ ಮಕರಂದ, ವೃಕ್ಷದ ಕೆಳಗೆ ತ್ರಿಭಂಗಿಯಲ್ಲಿ ಇರುವ ಹಾಗೆ ಸ್ವಾಮಿಯ ವಿಗ್ರಹವಿದೆ. ಸ್ವಾಮಿಯ ವಿಗ್ರಹದ ಶಿರೋಭಾಗದಲ್ಲಿ ಹಾಗೂ ಗರ್ಭಗುಡಿಯ ದ್ವಾರದ ಮೇಲೆ ಸದಾ ಹಿಮ ಜಿನುಗುತ್ತಿರುತ್ತದೆ. ಇದು ನಿರಾಡಂಬರವಾದ ಕ್ಷೇತ್ರ ನೋಡಿ. ಈ ಜಾಗದಲ್ಲಿ ಯಾವ ವಿಧವಾದ ಅಂಗಡಿ ಮುಂಗಟ್ಟು ಏನೂ ಇಲ್ಲ, ಯಾವ ವಿಧವಾದ ಮನೆ ಏನೂ ಇಲ್ಲ. ಪ್ರತಿನಿತ್ಯ ಸಪ್ತಋಷಿಗಳು ಪರಮಾತ್ಮನಿಗೆ ಅಗೋಚರವಾಗಿ ಪೂಜೆ ಮಾಡುವಂಥ ಮೂರ್ತಿ. ಈ ಮೂರ್ತಿನ ನೀವು ನೋಡಿದ್ರೆ ಭಾಸ ಆಗುತ್ತೆ ನಿಮಗೆ. ಸ್ವರ್ಣ ಸಾಲಿಗ್ರಾಮ, ಒಂದು ಯುಗಗಳೇ ಕಳೆದಿದೆ. ಆ ಮೂರ್ತಿ ನೋಡ್ತಾ ಇದ್ದರೆ 6 ತಿಂಗಳು ವರ್ಷವೂ ಆಗಿದೆ ಪ್ರತಿಷ್ಠೆ ಆಗಿರೋ ಥರ ಭಾಸ ಆಗುತ್ತೆ. ಸ್ವರ್ಣ ಸಾಲಿಗ್ರಾಮದಲ್ಲಿರ್ತಕ್ಕಂಥ ಮೂರ್ತಿ. ಹೀಗಾಗಿ ಇಲ್ಲಿ ಪ್ರತಿಷ್ಠೆ ಆಯಿತು. ಅದಾದಮೇಲೆ ದೇವಸ್ಥಾನ ಸುತ್ತ 77 ಕೊಳಗಳಿದೆ. ಒಂದೊಂದು ಕೊಳಕ್ಕೂ ಅದರದ್ದೇ ಆದ ವೈಶಿಷ್ಟ್ಯಗಳಿದೆ. ಹಂಸತೀರ್ಥ ಅಂತ ಹೇಳ್ತೀವಿ. ಅಲ್ಲಿ ಹಾಗೆ ಸ್ನಾನ ಮಾಡಿದ ತಕ್ಷಣ ಪಾಪ ವಿಮೋಚನೆಯಾಗಿ ಹಂಸ ಪಕ್ಷಿಯಾಗಿ ಹೊರಟೋಯ್ತು. ಆವತ್ತಿನಿಂದ ಇವತ್ತಿನವರೆಗೂ ಈ ಬೆಟ್ಟದಲ್ಲಿ ಒಂದು ಕಾಗೇನು ಬರಲ್ಲ. ಹಂಸತೀರ್ಥ ಅಂತ ಕರಿತೀವಿ. ಅದಕ್ಕೆ ಅಷ್ಟತೀರ್ಥ ಅಂತ ಸಹ ಕರಿತೀವಿ. 8 ತೀರ್ಥಗಳು ನೀರು ಬಂದಲ್ಲಿ ಸಂಗಮ ಆಗುತ್ತೆ, ಅಷ್ಟತೀರ್ಥ ಅಂತ ಸಹ ಕರಿತೀವಿ. ತಿರುಪತಿಲಿ ನೀವೆಲ್ಲ ಕೇಳಿರೋದು ಪಾಪ ವಿನಾಶಿನಿ ಅಂತ ಒಂದು ಕೊಳ ಇದೆ. ಅದರದ್ದು ಮೂಲ ಈ ಒಂದು ವಿಂಧ್ಯಾಚಲ ಪರ್ವತದ ಇಲ್ಲಿ ಉದ್ಭವ ಆಗಿ ಅಲ್ಲಿ ಹೋಗಿ ಬೀಳುತ್ತೆ ಅಂತ ಪುರಾಣಗಳು ಹೇಳುತ್ತೆ. ಪಾಪ ವಿನಾಶಿನ ಸಹ ಕರಿತೀವಿ. ದೇವಸ್ಥಾನದಿಂದ ಆಗ್ನೇಯ ಭಾಗದಲ್ಲಿ 1 ಕಿಲೋಮೀಟರ್ಸ್ ನಡ್ಕೊಂಡು ಹೋದರೆ ದೊಡ್ಡ ಬಂಡೆ ಮೇಲೆ ತೊಟ್ಲಾಕಾರ ಒಂದು ತೀರ್ಥ ಇದೆ. ತೊಟ್ಲ ತೀರ್ಥ, ಸಂತಾನ ತೀರ್ಥ ಅಂತ ಕರಿತೀವಿ. ತುಂಬ ದಿವಸದಿಂದ ಯಾರಿಗೆ ಮದುವೆಯಾಗಿ ಸಂತಾನ ಪ್ರಾಪ್ತಿಯಾಗಿರಲ್ಲ ಅಂಥ ದಂಪತಿಗಳು ಪುರುಷರು ಇಲ್ಲಿ ದೇವ್ರನ್ನ ಪ್ರಾರ್ಥನೆ ಮಾಡಿಕೊಂಡು ಒಳಗಡೆ ಚಿಕ್ಕ ಬಾಲಗೋಪಾಲ ಅದನ್ನು ಕೈಲಿ ಕೊಟ್ಟು ಜಪ ಮಾಡಿ ಆ ತೀರ್ಥ ಪ್ರೋಕ್ಷಣೆ ಮಾಡಿ ಅವರಿಗೆ ತೀರ್ಥನ ಕೊಟ್ಟು ಕಳಿಸಿ ಕೈಗೆ ರಕ್ಷೆ ಕಟ್ಟಿ ಕಳಿಸ್ತೀವಿ. ಖಂಡಿತ ಸಂತಾನ ಪ್ರಾಪ್ತಿಯಾಗುತ್ತೆ. ಇನ್ನೊಂದು ಹೆಸರು ದೇವರಿಗೆ ಸಂತಾನ ಗೋಪಾಲ ಕೃಷ್ಣ ಅಂತ ಇನ್ನೊಂದು ಹೆಸರು ದೇವರಿಗೆ. ಮತ್ತು ಹೀಗೆ ಶಂಕತೀರ್ಥ, ಚಕ್ರತೀರ್ಥ, ಸಾರಂಗತೀರ್ಥ, ಗದಾತೀರ್ಥ ಅಂತಿದೆ. ಈ ಗದಾತೀರ್ಥ ವಿಶೇಷ ಏನು ಅಂತ ಹೇಳಿದ್ರೆ ದೇವಸ್ಥಾನದ ಪಶ್ಚಿಮ ಭಾಗದಲ್ಲಿದೆ. ಈ ತೀರ್ಥ ಗದೆಯಾಕಾರವಾಗಿದೆ. ಅಲ್ಲಿ ಏನು ಅಂತ ಹೇಳಿದ್ರೆ ಲಿಂಗ ಉದ್ಭವ ಆಗಿದೆ. ಆ ಲಿಂಗದ ವಿಶೇಷ ಏನು ಅಂತ ಹೇಳಿದ್ರೆ ಆಚಾರ್ಯ ಸಂತದಲ್ಲಿ ರಾಮಾನುಜಾಚಾರ್ಯ, ಶಂಕರಾಚಾರ್ಯ, ಮಧ್ವಾಚಾರ್ಯ, ವಲ್ಲಭಾಚಾರ್ಯ ಅಂತ ಈ ವಲ್ಲಭಾಚಾರ್ಯರು ಬಂದು ಶಿವನ ಆರಾಧಕರು. ಆದರೂ ಸಹ ಈ ಕ್ಷೇತ್ರದಲ್ಲಿ ಬಂದು ಕೃಷ್ಣನಿಗೆ ಪ್ರತಿನಿತ್ಯ ಭಾಗವತ ಪಾರಾಯಣ ಮಾಡಿ ತುಳಸಿನ ಮಾಲೆ ಕಟ್ಟಿ ಸಮರ್ಪಣೆ ಮಾಡಿ ಅವರು ದಿವಸ ಭಾಗವತ ಮಾಡ್ತಿದ್ರು. ಮತ್ತು ಅವರ ಸ್ವಂತ ಪೂಜೆಗೋಸ್ಕರ ಲಿಂಗ ಉದ್ಭವ ಆಗಿದೆ. ಅದನ್ನು ಸಿದ್ಧೇ ದೇವರ ಕಾಣಿನ ಸಹ ಕರಿತೀವಿ. ಶ್ರೀ ಹಿಮವದ್ ಗೋಪಾಲಸ್ವಾಮಿ ದೇವಾಲಯದ ಸುತ್ತ ಅನೇಕ ತೀರ್ಥ ಕೊಳಗಳಿವೆ. ಅವುಗಳಲ್ಲಿ ಹಂಸತೀರ್ಥ, ಪದ್ಮತೀರ್ಥ, ಶಂಕತೀರ್ಥ, ಗದಾತೀರ್ಥ, ಶಗ್ನಾತೀರ್ಥ, ಮನಮೂಲಕ ತೀರ್ಥ ಎಂಬ 8 ತೀರ್ಥಗಳು ವಿಶೇಷವಾದವು. ದೇವಾಲಯದ ಪೂರ್ವಕ್ಕೆ ಸುಮಾರು 1 ಕಿಲೋಮೀಟರ್ ದೂರದಲ್ಲಿ ಹಂಸತೀರ್ಥವಿದೆ. ಇಲ್ಲಿ ಮುಳುಗಿದ ಕಾಗೆಗಳು ಹಂಸಗಳಾಗಿ ಹೊರಬಂದುದರಿಂದ ಹಂಸತೀರ್ಥವಾಯಿತೆಂಬ ಪ್ರತೀತಿ ಇದೆ. ಹೀಗೆ ಎಲ್ಲ ತೀರ್ಥಗಳೂ ತಮ್ಮದೇ ಆದ ವೈಶಿಷ್ಟ್ಯದಿಂದ ಕೂಡಿವೆ. ಪ್ರತಿ ವರ್ಷ ಪಾಲ್ಗುಣ ಮಾಸದ ಶ್ರವಣ ನಕ್ಷತ್ರ ಅಂದರೆ ಉಗಾದಿ ಬೈನ 5 ದಿವಸ ಇದೆ ಎನ್ನುವಾಗ ದೇವರಿಗೆ ಬ್ರಹ್ಮ ರಥೋತ್ಸವ ಆಗುತ್ತೆ. ತಾವೆಲ್ಲ ವ್ರತ ನೋಡಿರ್ಬೋದು. ಹಗ್ಗದಲ್ಲಿ ಅಥವಾ ಚೈನಲ್ಲಿ ಈ ಬೆಟ್ಟದಲ್ಲಿ ಒಂದು ಗಿಡದಲ್ಲಿ ಬಿಡ್ತಕ್ಕಂತಹ ಬಳ್ಳಿ ಅಂದರೆ ಹಂಬು. ಆ ಹಂಬು ಏನು ಅಂತ ಹೇಳಿದ್ರೆ ಅದು ಒಂದು ರಾಜ. ياكندرهم يجي ترى ديوستان بتشت ديور بتشت جايتو ديوالي ياترا نيرمان آيتون تيلدره إذللا بيتة كوتة كاي بيتو إللي يردو راجنا منتنا هويسلا ركشيترا أدرللي چودرا ثنا ثنا سامنترغلو بيتة كوتة كاي بيتون تا يشري كوتة إندعيتدو تركنام بيورغو أورغو آلبيكي إيرو سامبتة ثندربتللي آتنيجي سنتانا إيرلا ಸಂತಾನ ಇಲ್ಲದ ಕಾರಣ ಮಲಕೊಂಡು ಯೋಚನೆ ಮಾಡ್ತಾನೆ. ಓ ನಾನು ಇಷ್ಟೊಂದು ಎಲ್ಲ ಮಾಡಿದ್ರು ಸಹ ನನ್ನ ಸಂತಾನ ಇಲ್ಲವಲ್ಲ ಅಂತ ಯೋಚನೆ ಮಾಡಿದಾಗ ಅಶರೀರವಾಣಿ ಆಗುತ್ತೆ ಅವನಿಗೆ, ನೀನೆಲ್ಲ ಕೆಟ್ಟ ಚಟಗಳನ್ನು ಬಿಡಪ್ಪ, ಬಿಟ್ಟು ಬಂದು ಕೃಷ್ಣನ ಹತ್ರ ಶರಣಾಗತಿ ಆಗು, ನಿನಗೆ ಆ ತೊಟ್ಲದಲ್ಲಿ ಸ್ನಾನ ಮಾಡು, ಪಾಪನಾಶಿನಿ ಸ್ನಾನ ಮಾಡಿದ್ರೆ ಪಾಪ ವಿಮೋಚನೆ ಆಗುತ್ತೆ ಅಂದಾಗ ಅವನು ಬಂದು ಅದೇ ರೀತಿ ಸ್ವಪ್ನ ವೃತ್ತಾಂಶನ ನಮ್ಮ ಪೂರ್ವಿಕರಿಗೆ ಹೇಳಿ ಇಲ್ಲಿ ಕೃಷ್ಣನ ದರ್ಶನ ಮಾಡಿದಾಗ ಅವನು ಸಂತಾನ ಆಗುತ್ತೆ. ಆ ಸಂತಾನದಲ್ಲಿ ಹುಟ್ಟೋನೇ ಪೆರುಮಾಳ್ ದಂಡನಾಯಕ. ಈ ಪೆರುಮಾಳ್ ದಂಡನಾಯಕನ ರಾಜ 1315 ರಾಕ್ಷೋಗ್ನ ಸಂವತ್ಸರದಲ್ಲಿ ತನ್ನ ತಂದೆಯ ಜ್ಞಾಪಕಾರ್ಥಕ್ಕೋಸ್ಕರವಾಗಿ ಈ ಆಲಯನ ನಿರ್ಮಾಣ ಮಾಡ್ತಾರೆ. ನಿರ್ಮಾಣ ಮಾಡಿ ತುಂಬ ಚೆನ್ನಾಗಿ 4 ಸುತ್ತಿನ ಕೋಟೆಗಳು ಕಟ್ಟಿಕೊಂಡು ಸಾಮ್ರಾಜ್ಯ ಮಾಡ್ತಿರ್ತಾರೆ. ಸ್ವಾಮಿ, ಕೋಟೆ ಎಲ್ಲ ಎಲ್ಲೋಯ್ತು, ಸಾಮ್ರಾಜ್ಯ ಎಲ್ಲೋಯ್ತು ಅನ್ನೋ ಪ್ರಶ್ನೆ ನಿಮಗೆ ಬರ್ಬೋದು. ಕೋಟೆಗಳ ಅವಶೇಷ ಹಾಗೇ ಇದೆ. ಇದು ನಾನು ಅನ್ನೋದತ್ರ ಕೃಷ್ಣನ ಹತ್ರ ಅಲ್ಲ, ಎಲ್ಲಿ ಕಳೆದ್ರೆ ಅಲ್ಲಿ ಬರೋವನು ಕೃಷ್ಣ. ಇವನು ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಈ ಪೆರುಮಾಳ್ ದಂಡನಾಯಕನಿಗೆ ಪ್ರಾಪ್ತ ವಯಸ್ಸು ಮಗಳು ಬರ್ತಾಳೆ. ಆ ಸಂದರ್ಭದಲ್ಲಿ ಕಾರ್ಯನಿಮಿತ್ತವಾಗಿ ಶಿವನ ಸಮುದ್ರಕ್ಕೆ ಹೋಗಿ ರಾಜನ ಮಗಳ ಜೊತೆ ನಿಶ್ಚಯ ಮಾಡಿ ಬಂದ್ಬಿಡ್ತಾನೆ. ಈ ಕೃಷ್ಣನ ಹತ್ರ ಹೇಗೆ ಅಂತ ಹೇಳಿದ್ರೆ, ಇಲ್ಲಿ ಮನೆ ತಂದವರು ಮತ್ತು ಇಲ್ಲಿ ನಡ್ಕೊಳ್ಳೋವಂಥ ಭಕ್ತಾದಿಗಳೆಲ್ಲವೇ ಪ್ರತಿ ವಾರ ಅಭಿಷೇಕ ಎಲ್ಲ ಆಗುತ್ತೆ, ಶನಿವಾರ ಅವತಾರ ಪೂಜೆ ಎಲ್ಲ ಆಗುತ್ತೆ. ಅದಾದಮೇಲೆ ಕೃಷ್ಣನ ಕೈ ಮೇಲೆ ಹೂವು ಇಡಿಸ್ತಾರೆ. ಆ ಹೂವು ಬಲಗಡೆಯಿಂದ ಬಿದ್ದುಬಿಟ್ರೆ ಯಾವ ವಿಧವಾದ ಜ್ಯೋತಿಷ್ಯ ಇನ್ನೊಂದು ನೋಡೋದಿಲ್ಲ. ಮನೆ ಕಟ್ಟೋದು, ಒಂದು ಹಸು ತರೋದು, ಏನೇ ಶುಭ ಕಾರ್ಯ ಮಾಡೋದು ಮಾಡ್ತಾರೆ. ಈ ರಾಜ ಇವನ ಒಂದು ಆಶೀರ್ವಾದದಿಂದ 4 ಸುತ್ತಿನ ಕೋಟೆ ಕಟ್ಟಿಕೊಂಡು ಮಾಡ್ತಿದ್ರು ಸಹ ಕೃಷ್ಣ ಪರಮಾತ್ಮನ ಮರೆತು ಮದುವೆ ನಿಶ್ಚಯ ಮಾಡಿ ಬಂದು ಇಲ್ಲಿ ನಿಶ್ಚಿತಾರ್ಥ ಊಟ ಆಗ್ತಾ ಇರ್ತಾನೆ. ಆ ನಿಶ್ಚಿತಾರ್ಥ ಊಟದಲ್ಲಿ ಹಪ್ಪಳ ಮತ್ತು ಸಂಡಿಗೆ ಹಾಕೋದನ್ನ ರಾಶಿ ರಾಶಿ ಮಾಡಿಟ್ಟು ಮರೆತು ಬಿಡ್ತಾನೆ. ಆವಾಗ ಆ ಶಿವಸಮುದ್ರ ರಾಜ, ಇವರು ಪಾಳ್ಯಗಾರರು, ನನಗೆ ಅವಮಾನ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ಕೃಷ್ಣನಿಗೆ ನಮಸ್ಕಾರ ಮಾಡಿ ಆ ಮದುವೆ ನಿಲ್ಲಿಸಿ ಹೊಟ್ಟೋಗ್ತಾನೆ. ಆವಾಗ ಈ ಪೆರುಮಾಳ್ ದಂಡನಾಯಕನಿಗೆ ಅರಿವಾಗಿದ್ದೆ, ಇದೆಲ್ಲ ನನ್ನ ಪೂರ್ವಾಜಿತ ಕರ್ಮ ಅಂತ ಕಾಣುತ್ತೆ, ಆದ್ದರಿಂದ ಪರಮಾತ್ಮ ನಾನು ಇಲ್ಲಿ ಹಾರಿ ಪ್ರಾಣ ಬಿಟ್ಬಿಡ್ತೀನಿ, ಆದರೆ ನಾನು ಒಂದು ಹಂಬಾಗಿ ಬೆಳ್ಕೋತೀನಿ. ಹಂಬು ಅಂತ ಹೇಳಿದ್ರೆ ಬಳ್ಳಿ, ಇಂಗ್ಲೀಷಲ್ಲಿ ಕ್ರೀಪರ್ ಅಂತ ಹೇಳ್ತೀವಿ, ಅದರಾಗಿ ಬೆಳ್ಕೋತೀನಿ. ಪ್ರತಿ ವರ್ಷ ನನ್ನ ರಥನ ಅದರಲ್ಲೇ ಕಟ್ಟಿ ಎಳಿಬೇಕಪ್ಪ ಅಂತ ಸಂಕಲ್ಪ ಮಾಡ್ಕೋತಾರೆ. ಇವತ್ತಿಗೂ ಆ ಬಳ್ಳಿನ ಗೋಪಾಲ್ಪುರ ಗ್ರಾಮಸ್ಥರು, ಹೊನ್ಗೋಡ್ನಳ್ಳಿ ಗ್ರಾಮಸ್ಥರು ಅದನ್ನು ಭಯಭಕ್ತಿಯಿಂದ ಪೂಜೆ ಮಾಡಿ, ಇದು ರಾಜರು ಅಂತ ರಾಜರ ಮನೆ ತಂದಂಥ ಪೂಜೆ ಮಾಡಿ ಆ ಒಂದು ವಿಶೇಷವಾಗಿ ಆ ಒಂದು ಹಂಬನ ಪೂಜೆ ಮಾಡಿ ತೊಗೊಂಡು ಬಂದು ಅದನ್ನೇ ಕಟ್ಟಿ ಅದರಲ್ಲೇ ರಥ ಎಳೆಯೋದು ಬಹಳ ವಿಶೇಷ. ಇದೇ ಹಂಬಲ್ಲಿ ಕಟ್ಟಿ ಹಂಬಲ್ಲಿ ಎಳೆಯುವಂಥ ವಿಶೇಷ. ತುಂಬ ವಿಶೇಷವಾದ ಕ್ಷೇತ್ರ ಇದು, ದಕ್ಷಿಣ ಗೋವರ್ಧನಗಿರಿ. ಈ ಗಿರಿಗೆ ತಾವೆಲ್ಲ ಬರಬೇಕಾದ್ರೆ ಕೆಳಗಡೆ ಅರಣ್ಯ ಇಲಾಖೆ ತನಿಖಾ ಠಾಣೆ ಇದೆ, ಅಲ್ಲಿ ದಯವಿಟ್ಟು ನಿಮ್ಮ ವಾಹನಗಳನ್ನ ನಿಲ್ಲಿಸಿ. ಇಲ್ಲಿ ತುಂಬ ಒಂದು ಕೃಷ್ಣ, ಇನ್ನೊಂದು ಪರಿಸರ ದೇವಿ. ಆ ಪರಿಸರ ದೇವಿ ನಮಗೆ ಸಿಕ್ಕಿರೋದು ನಮ್ಮೆಲ್ಲರ ಸಂಪತ್ತು, ಪುಣ್ಯ. ಆದ್ದರಿಂದ ನೀವು ಯಾವುದೇ ಪ್ಲಾಸ್ಟಿಕ್ ವಸ್ತುಗಳು, ಕುಡಿಯೋ ನೀರ ಬಾಟ್ಲಿಂದ ಹಿಡಿದು ಪ್ಲಾಸ್ಟಿಕ್ ವಸ್ತುಗಳನ್ನು ದಯವಿಟ್ಟು ಅರಣ್ಯ ತನಿಖಾ ಠಾಣದಲ್ಲಿ ಕೊಟ್ಟು ಸಹಕರಿಸಿ. ಅಲ್ಲಿಂದ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಬಸ್ಸು ವ್ಯವಸ್ಥೆ ಮಾಡಿದೆ, ವಯಸ್ಸಾದವರಿಗೆ ಅಂತ ಜೀಪ್ ವ್ಯವಸ್ಥೆ ಇದೆ. ಇದರಲ್ಲಿ ಬಂದು ಕೃಷ್ಣನ ಪರಮಾತ್ಮನ ದರ್ಶನ ಮಾಡಿ ಕೃಪೆಗೆ ಪಾತ್ರರಾಗಬೇಕು. ಮತ್ತು ಈ ಒಂದು ನಾದಾಂಜಲಿ ಯೂಟ್ಯೂಬ್ ಮುಖಾಂತರ ನಿಮ್ಮೆಲ್ರಿಗೂ ಈ ಒಂದು ಇದನ್ನು ಬಿತ್ತರಿಸ್ತಾ ಇದ್ದಾರೆ. ನಿಮ್ಮೆಲ್ರಿಗೂ ಪರಮಾತ್ಮ ನಿಮಗೆ ಯೂಟ್ಯೂಬ್ ನಡೆಸುವಂಥ ಭಕ್ತಾದಿಗಳಿಗೆ ಸಕಲ ಸನ್ಮಂಗಳನ ಉಂಟು ಮಾಡಲಿ. ಎಲ್ರಿಗೂ ಶತಮಾನಂ ಭವತಿ ಶತಾಯು ಪುರುಷಶ್ಚತೇಂದ್ರಿಯ ಆಯುಶ್ಚೇವೇಂದ್ರಿಯ ಪ್ರತಿಷ್ಠತಿ ಧನಂ ಧಾನ್ಯಂ ಪಶುಂ ಬಹುಪುತ್ರ ಲಾಭಂ ಶತಸಂವತ್ಸರಂ ಧೀರ್ಣಮಾಯೋ ಮಾಯೋವನ್ನು ಆರೋಗ್ಯ ಐಶ್ವರ್ಯ ಕೊಟ್ಟು ಪರಮಾತ್ಮ ನಿಮ್ಮೆಲ್ರಿಗೂ ಪುನರ್ದರ್ಶನ ಕೊಡೋ ಪ್ರಾಜ್ಞಾನ ಕರ್ಣಸಲಿತ ಪರಮಾತ್ಮದ ಪ್ರಾರ್ಥನೆ ಮಾಡ್ಕೊತೀನಿ. ಜೈ ಶ್ರೀಕೃಷ್ಣ ಪರಮಾತ್ಮ. ಈ ದೇವಾಲಯ ಏಕಶ್ರೇಣಿಯ ಗೋಪುರವನ್ನು ಹೊಂದಿದ್ದು ಒಳಗಿನ ಮುಖಮಂಟಪದಲ್ಲಿ ತ್ಯಾಗದ ಬಲಿಪೀಠ ಮತ್ತು ಧ್ವಜಸ್ತಂಭ ಇದೆ. ಮುಖಮಂಟಪದ ಗೋಡೆಗಳ ಮೇಲೆ ದಶಾವತಾರದ ಕೆತ್ತನೆಗಳನ್ನು ಕಾಣಬಹುದು. ಶ್ರೀ ಹಿಮವದ್ ಗೋಪಾಲಸ್ವಾಮಿ ಬೆಟ್ಟ ಬೆಂಗಳೂರಿನಿಂದ ಸುಮಾರು 220 ಕಿಲೋಮೀಟರ್ ಮತ್ತು ಮೈಸೂರಿನಿಂದ ಸುಮಾರು 75 ಕಿಲೋಮೀಟರ್ ದೂರದಲ್ಲಿದೆ. ಬೆಟ್ಟದ ತಳದಿಂದ ಪ್ರವಾಸಿಗರು ಹಿಮವದ್ ಗೋಪಾಲಸ್ವಾಮಿ ಬೆಟ್ಟವನ್ನು ತಲುಪಲು ಸ್ಥಳೀಯ ಆಡಳಿತ ಆಯೋಜಿಸಿದ ವಾಹನವನ್ನು ಹತ್ತಿ ತೆರಳಬೇಕು. ಖಾಸಗಿ ವಾಹನಗಳಿಗೆ ಬೆಟ್ಟದ ಮೇಲೆ ಪ್ರವೇಶವಿರುವುದಿಲ್ಲ. ಇಲ್ಲಿ ದಿನ 12:30ರಿಂದ 3 ಗಂಟೆ ತನಕ ಅನ್ಲಿಮಿಟೆಡ್ ಫುಡ್ ಸರ್ವ್ ಮಾಡ್ತಾರೆ, ಪ್ರಸಾದ ಸರ್ವ್ ಮಾಡ್ತಾರೆ. ಶನಿವಾರ ಭಾನುವಾರ ಇಲ್ಲಿ ಒಟ್ಟು 3,000 to 4,000 ಜನ ಭಕ್ತಾದಿಗಳು ಬರ್ತಾರೆ. ಶ್ರೀ ಹಿಮವದ್ ಗೋಪಾಲಸ್ವಾಮಿ ದೇವಾಲಯದ ಬಗ್ಗೆ ಸವಿಸ್ತಾರವಾದ ಮಾಹಿತಿಯನ್ನು ನೀಡಿದ ಈ ದೇವಾಲಯದ ಪ್ರಧಾನ ಅರ್ಚಕರಾದ ಶ್ರೀಯುತ ಗೋಪಾಲಕೃಷ್ಣ ಭಟ್ಟರಿಗೆ ಮತ್ತು ಈ ಸಂಚಿಕೆಯನ್ನು ಹೊರತರುವಲ್ಲಿ ಸಹಕರಿಸಿದ ಗುರು ಹಿರಿಯರು ಮತ್ತು ಈ ದೇವಾಲಯದ ಸಿಬ್ಬಂದಿ ವರ್ಗದವರಿಗೆ ವಂದನೆಯನ್ನು ಸಲ್ಲಿಸುತ್ತಾ ಮತ್ತೊಂದು ಕ್ಷೇತ್ರದ ಮಾಹಿತಿಯೊಂದಿಗೆ ಮುಂಬರುವ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.